Today we are going to study parts of a plant in EVS subject. Yav subject alli nodana makle EVS nalli parts of a plant bage nodana. Okay, already you have learned in first standard. No, first standard alli nu nodidira haudalva parts of a plant bage. So once we revise this, idr bage na one sare matte revise madu. Okay na, see, like human beings nam hage plants also have different parts. Nam hagene namige hege head, eyes, nose, ears, teeth, tongue ella hegide hage plants ige kuda parts irutte. Okay, so different parts of the plant perform different functions. Adralli kuda different parts en iruttalva adu different functions. Like we see with our eyes, we hear with our ears, we taste with our tongue. Hege nam body li parts onnondu part hege kelsa madute bere bere. We write with our hands and then we walk with our legs. Hagene plants alli kuda different parts of the plant performs different functions. Okay, come let's see the parts of a plant. See here, below the soil means, see here, below the ground, under the ground. Ground ide alva, ground inda kelagade varutha alva, aa bhaga na enanta nittivi, that is root, that is called root. root 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 means beru. Okay, look at the next, above the soil ಇಲ್ಲಿ ಬರುತ್ತಲ್ವ ಈ ಪಾರ್ಟ್, ಇದನ್ನ ನಾವು ಸ್ಟೆಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಮಕ್ಕಳೇ, ಇದನ್ನ ಎಸ್ ಟಿ ಇ ಎಂ, ಸ್ಟೆಮ್. ಸ್ಟೆಮ್ ಅಂದ್ರೆ ಕಾಂಡ. ಸಿ ಅಬೌ ಬಿಲೋ ಅಂಡರ್ ದ ಗ್ರೌಂಡ್ ದರ್ ಇಸ್ ಅ ರೂಟ್, ಅಂಡ್ ದೆನ್ ಅಬೌ ದ ಸಾಯಿಲ್ ಸಿ ಹಿಯರ್ ಯು ಆರ್ ಸೀಯಿಂಗ್ ಸ್ಟೆಮ್. ಏನ್ ಕಾಣ್ತದೆ ಮಕ್ಕಳೇ, ಇದು ಸ್ಟೆಮ್ ಅಂತ ಹೇಳ್ತೀವಿ. ಓಕೆ, these are the branches. ಇದೆಲ್ಲ ಏನು ಕೊಂಬೆಗಳು, ಅದರಲ್ಲಿ ಬರುವಂತ ಕೊಂಬೆಗಳು. ಓಕೆ, ಸಿ ಬ್ರಾಂಚ್, ಬಿ ಆರ್ ಎ ಎನ್ ಸಿ ಹೆಚ್, ಕೊಂಬೆ ಅಂತ ಹೇಳ್ತೀವಿ ಹೌದಲ್ವಾ. ಸಿ ಹಿಯರ್, ವಾಟ್ ಇಸ್ ದಿಸ್ ಚಿಲ್ಡ್ರನ್? ಎಸ್, ಇಟ್ಸ್ ಅ ಲೀಫ್. ವಾಟ್ ಇಸ್ ದಿಸ್ ಲೀಫ್? ಎಲ್ ಇ ಎ ಎಫ್, ಲೀಫ್. What is it? Leaf. Okay, look at this one. What is it? Bud. B U D, bud. Bud means moggu. Okay, and then this is flower. F L O W E R, flower. Okay, these are the parts of a plant. See here, root, stem, branch, leaf, flower, bud. These are the parts of a plant. Already I have told you, ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಮ್ಮ ಬಾಡಿಲಿ ಪಾರ್ಟ್ಸ್ ಬೇರೆ ಬೇರೆ ಪಾರ್ಟ್ ಯಾವ್ಯಾವ ರೀತಿ ವರ್ಕ್ ಮಾಡುತ್ತೆ, ಹಾಗೆ ಪ್ಲಾಂಟ್ ಅಲ್ಲಿ ಕೂಡ ಅದರದ್ದೇ ಆದಂತ ಕೆಲಸಗಳನ್ನ ಡಿಫ್ರೆಂಟ್ ಪಾರ್ಟ್ಸ್ ಮಾಡುತ್ತೆ ಅಂತ ಹೇಳಿದ್ದೀನಿ ಹೌದಲ್ವಾ. ಸೊ ಲುಕ್ ಎಟ್ ರೂಟ್. ರೂಟಿನ ಕೆಲಸ ಏನು ಆಗಿದ್ರೆ, ಎಸ್, ರೂಟ್ ಅಬ್ಸರ್ವ್ಸ್ ವಾಟರ್ ಅಂಡ್ ಮಿನರಲ್ ಸಾಲ್ಟ್. ರೂಟ್ ಏನ್ ಕೆಲಸ ಮಾಡುತ್ತೆ ಮಕ್ಕಳೇ, ಇಟ್ ಅಬ್ಸರ್ವ್ಸ್ ಎ ಬಿ ಎಸ್ ಒ ಆರ್ ಬಿ ಎಸ್. ಅಬ್ಸರ್ವ್ ಅಂದ್ರೆ ಹೀರ್ಕೊಳ್ಳಂಥದ್ದು. ಏನನ್ನ ನಾವು ಅದಕ್ಕೆ ಹಾಕ್ತೀವಲ್ವ ನೀರು, ಅದನ್ನೆಲ್ಲ ಮಣ್ಣಿನಿಂದ ಹೀರ್ಕೊಳ್ಳುತ್ತೆ. ಓಕೆ, ವಾಟರ್ ಅಂಡ್ ಮಿನರಲ್ ಸಾಲ್ಟ್ಸ್ ಇದನ್ನ ಹೀರ್ಕೊಳ್ಳುತ್ತೆ ಮಣ್ಣಿನಿಂದ. ಓಕೆ, ಸಿ ಇಟ್ ಆಲ್ಸೋ ಫಿಕ್ಸ್ ದ ಪ್ಲಾಂಟ್ ಟೈಟ್ಲಿ ಇನ್ ದ ಸಾಯಿಲ್. ಈ ಸಾಯಿಲ್ನಲ್ಲಿ ರೂಟು ಆ ಪ್ಲಾಂಟ್ ಗಟ್ಟಿಯಾಗಿ ಇದನ್ನ ಹಿಡಿದಿಟ್ಕೊಳ್ಳುತ್ತೆ. ಓಕೆ, ಆದ್ರಿಂದ ಇಲ್ಲೇನು ಅಬೌ ದ ಪಾರ್ಟ್ ಏನು ಟೈಟ್ ಆಗಿ ಫಿಕ್ಸ್ ಆಗಿ ನಿಂತ್ಕೊಂಡಿರುತ್ತೆ ಪ್ಲಾಂಟ್. ಓಕೆ, ಸೊ ಇಟ್ ಅಬ್ಸರ್ವ್ಸ್ ವಾಟರ್ ಅಂಡ್ ಮಿನರಲ್ಸ್
from the soil. And then root system. Root ಏನ್ ಕೆಲಸ ಮಾಡ್ತ ಹಾಗಿದ್ರೆ what is the function of a root? Sorry, stem. Yes. ಇದು ಈ root absorb ಮಾಡುತ್ತಲ್ವಾ water minerals ಇದನ್ನೆಲ್ಲ absorb ಮಾಡುತ್ತಲ್ವಾ ಅದನ್ನ main part ಗೆ ಬಂದ ಮೇಲೆ ಇದರಿಂದ ಎಲ್ಲಾ parts ಗೆ supply ಮಾಡುತ್ತೆ ಏನ್ ಮಾಡುತ್ತೆ ಎಲ್ಲಾ parts ಗೆ supply ಮಾಡುತ್ತೆ it carries water and food from the soil and supply to all the parts of a plant ಏನ್ ಮಾಡುತ್ತೆ ಅದು ಇತರ ಪಾರ್ಟ್ ಏನಿದೆ ಅದಕ್ಕೆಲ್ಲ ಅದನ್ನ ಕಳಿಸ್ಕೊಳ್ಳುತ್ತೆ ಓಕೆ ಅಂಡ್ ದೆನ್ ಸೀ ಹಿಯರ್ ಬ್ರಾಂಚ್ ವಾಟ್ ಇಸ್ ದಿಸ್ ಚಿಲ್ಡ್ರನ್ ಬ್ರಾಂಚ್ ಕೊಂಬೆ ಅಂತ ಹೇಳಿದೆ ಅಲ್ವಾ ಎಸ್ ಇಟ್ ಬೇರ್ಸ್ ಲೀವ್ಸ್ ಫ್ರೂಟ್ಸ್ ಅಂಡ್ ಫ್ಲವರ್ಸ್ ಇದರಲ್ಲಿ ಏನ್ ಮಾಡುತ್ತೆ ಬ್ರಾಂಚಸ್ ಅಲ್ಲಿ ಏನೇನ್ ಇರುತ್ತೆ ಲೀವ್ಸ್ ಇರುತ್ತೆ ಫ್ರೂಟ್ಸ್ ಇರುತ್ತೆ ಅಂಡ್ ದೆನ್ ಫ್ಲವರ್ಸ್ ಕೂಡ ಇರುತ್ತೆ ಅಂಡ್ ದೆನ್ ಲುಕ್ ಅಟ್ ದಿ ನೆಕ್ಸ್ಟ್ ಚಿಲ್ಡ್ರನ್ ಫ್ಲವರ್ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಅಟ್ರಾಕ್ಟಿವ್ ಪಾರ್ಟ್ ಆಫ್ ಅ ಪ್ಲಾಂಟ್ ಫ್ಲವರ್ ಅಂದ್ರೆ ಅದರಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಹೌದಲ್ವಾ ಎಸ್ ಸೊ ಇದು ನೋಡ್ಲಿಕ್ಕೆ ಏನು ಪ್ಲಾಂಟ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಲಿಕ್ಕೆ ಈ ಫ್ಲವರ್ ಇದ್ರೆ ಚಂದ ಕಾಣುತ್ತೆ ಹೌದಲ್ವಾ ಸೊ ದೀಸ್ ಆರ್ ದ ಪಾರ್ಟ್ಸ್ ಆಫ್ ಅ ಪ್ಲಾಂಟ್ ಅಂಡ್ ಇಟ್ಸ್ ಫಂಕ್ಷನ್ ಇದೆಲ್ಲ ಏನು ಪಾರ್ಟ್ಸ್ ಆಫ್ ಅ ಪ್ಲಾಂಟ್ ಅಂಡ್ ಇಟ್ಸ್ ಫಂಕ್ಷನ್ ಅಂಡ್ ಆಲ್ಸೋ ಪ್ಲಾಂಟ್ಸ್ ನೀಡ್ ಸನ್ಲೈಟ್ ನಮಗೆ ಹೇಗೆ ಫುಡ್ ಎಲ್ಲ ಬೇಕು ವಾಟರ್ ಬೇಕು ಹಾಗೇನೆ ಪ್ಲಾಂಟ್ಸ್ ಬೆಳಿಬೇಕಂದ್ರೆ ಏನ್ ಬೇಕು ಮಕ್ಕಳೇ ಪ್ಲಾಂಟ್ಸ್ ನೀಡ್ ಸನ್ಲೈಟ್ ಏರ್ ಅಂಡ್ ವಾಟರ್ ಓಕೆ ಟು ಗ್ರೋ ಓಕೆ ಡು ಯು ಆಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಎಸ್ ನೆನಪಾಯ್ತಲ್ವಾ ಮಕ್ಕಳೇ ಲಾಸ್ಟ್ ಇಯರ್ ಕಲ್ತಿದ್ದೆ ಎಲ್ಲರಿಗೂ ಓಕೆ ದೆನ್ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಯು ವೆರಿ ಮಚ್ ಸೀ ಯು ಇನ್ ದ ನೆಕ್ಸ್ಟ್ ಕ್ಲಾಸ್